गुरुभ्यो नमः। हरि ओम। सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौस्तु महा लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। जगद्गुरुं कृपासिन्धुं शरणागतवत्सलं भक्तमानससञ्चारं महीपतिगुरुं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओं। दासश्रेष्ठरादन्तः महीपति दासर आराधना सन्दर्भदल्लि ಆರಾಧನೆಯ ಪರ್ವಕಾಲ ನಿಮಿತ್ತ ಅವರ ಅಪರೂಪವಾದಂತಹ ಸುಳಾದಿಗಳ ಅರ್ಥವನ್ನು ಅಥವಾ ಅವರ ಪದ್ಯರಚನೆಗಳ ಅರ್ಥವನ್ನು ತಿಳಿತಕ್ಕಂಥದ್ದು ನಾವು ಅವರಿಗೆ ಮಾಡ್ತಕ್ಕಂತಹ ದೊಡ್ಡ ಸೇವೆ. ಅನೇಕ ವಿಶೇಷವಾದಂತಹ ಪದಪದ್ಯ ಸುಳಾದಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಆದರೆ ನಮಗೆ ಉಪಲಬ್ಧಿ ಇರೋದು ಕೆಲವು, ಆ ಕೆಲವು ಉಪಲಬ್ಧಿ ಇರೋದರಲ್ಲೂ ಕೂಡ ನಮಗೆ ಅರ್ಥವಾಗುವ ಕೆಲವು. ಯಾಕೆಂದರೆ ಮಹೀಪತಿದಾಸರು ಕೇವಲ ಒಂದು ಭಾಷೆಯಲ್ಲಿ ರಚನೆಯನ್ನು ಮಾಡಲಿಲ್ಲ, ಅವರು ಐದು ಭಾಷೆಯಲ್ಲೂ ಕೂಡ ರಚನೆಯನ್ನು ಮಾಡ್ತಕ್ಕಂತಹ ಪದಗಳನ್ನು ಪದ್ಯಗಳನ್ನು ರಚನೆ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದವರು, ಮಾಡಿ ತೋರಿಸಿದವರು. ಕೇವಲ ಕನ್ನಡ ಅಲ್ಲ, ತೆಲುಗು, ಹಿಂದಿ, ಮರಾಠಿ ಅಷ್ಟೇ ಅಲ್ಲ, ಪರ್ಷಿಯನ್ ಈ ಭಾಷೆಯಲ್ಲೂ ಕೂಡ ಅವರು ಪದ್ಯರಚನೆಯನ್ನು ಮಾಡಿದ್ದಾರೆ. ಅಂದರೆ ಅವರಿಗೆ ಎಂಥ ಭಾಷಾಜ್ಞಾನ ಇತ್ತು. ಅಷ್ಟೇ ಅಲ್ಲ, ಮಹಾಯೋಗಿಗಳಾದ್ದರಿಂದ ಯೋಗದಲ್ಲಿ ವ್ಯಕ್ತಿಗಾಗ್ತಕ್ಕಂತಹ ಅನುಭವ ವಿಶೇಷಗಳನ್ನು ಅವರು ವರ್ಣಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅದು ಅನುಭವಿಸಬೇಕು. ಅನುಭವಿಸಲಿಕ್ಕೂ ಅಂತಹ ಯೋಗ್ಯತೆ ಬೇಕು, ಆಗ ಮಾತ್ರ ಅದರ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಮಹಾಯೋಗಿಗಳು, ಮಹಾಭಾಷಾಶಾಸ್ತ್ರವಿದ್ದರು, ಅಷ್ಟೇ ಅಲ್ಲ ಮಹಾತತ್ವಜ್ಞಾನವನ್ನು ತಿಳಿತಕ್ಕಂಥವ್ರು. ಆಚಾರ್ಯರ ಸಕಲ ಪ್ರಮೇಯಗಳನ್ನು ಕೂಡ ಗುಟ್ಟಾಗಿ ಅನೇಕ ತಮ್ಮ ರಚನೆಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಬರೆಯೋರು ಸಾಮಾನ್ಯ ಜನರಿಗೂ ಉಪಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ಸ್ತೋತ್ರವನ್ನು ಸ್ತೋತ್ರ ಸಾಹಿತ್ಯವನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೇ ಅನೇಕ ಜನರಿಗೆ ಚಿಕ್ಕ ಪುಟ್ಟ ಉದಾಹರಣೆಗಳನ್ನು ಕೊಟ್ಟು ಹೇಳಿದಾಗ ತುಂಬ ಮನಸ್ಸಿಗೆ ನಾಟಿ ಆಚರಣೆ ಮಾಡಲಿಕ್ಕೆ ಪ್ರವೃತ್ತರಾಗ್ತಾರೆ. ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಮಹೀಪತಿದಾಸರು ಅಂತಹ ಅನೇಕ ಸಣ್ಣ ಪುಟ್ಟ ದೃಷ್ಟಾಂತಗಳನ್ನು ಕೊಟ್ಟು, ಜಗತ್ತಿಗೆ ಕಾಣುವಂತಹ ದೃಷ್ಟಾಂತಗಳನ್ನು ಕೊಟ್ಟು ತತ್ವಜ್ಞಾನದ ಆ ಒಂದು ರುಚಿಯನ್ನು ಜನರಿಗೆ ತೋರಿಸಿಕೊಡ್ತಾರೆ. ಇವತ್ತು ನಾವು ಪ್ರಕೃತದಲ್ಲಿ ತೋಳ್ತಕ್ಕಂಥ ಸುಳಾದಿ ಅಪರೂಪದ ಸುಳಾದಿ, ಅಷ್ಟೇ ಅಲ್ಲ ಅಪರಿಚಿತ ಸುಳಾದಿ. ಇದನ್ನು ಸಾಮಾನ್ಯವಾಗಿ ಯಾರು ಗಾಯನ ರೂಪಕ್ಕೆ ಇನ್ನೂ ತಂದಿಲ್ಲ ಅಂತಹ ಸುಳಾದಿ, ತರಬಹುದಾದಂತಹ ಹಾಡಿದರೆ ತುಂಬ ಭಾವವನ್ನು ಕೊಡ್ತಕ್ಕಂತಹ ಸುಳಾದಿಯಾಗಿದೆ. ಅದು ನಿಮ್ಮಿಂದ ಗುರು ಪರಮ ಕಲ್ಯಾಣವು, ನಿಮ್ಮಿಂದಲೇ ನನಗೆ ಘನ ಪರಿಪೂರ್ಣವು ಅನ್ನುವಂತಹ ಒಂದು ಪದ್ಯ. ಅದು ಬಹುಳಿ ರಾಗ ಅಥವಾ ಶಂಕರ ರಾಗದಲ್ಲಿದೆ. ಆ ರಾಗದಲ್ಲಿ ಇದನ್ನು ಯಾರಾದರೂ ಸಂಗೀತ ಮಾಡಿ ಅದನ್ನು ಹಾಡಿದರೆ ಅದ್ಭುತವಾದ ಪ್ರಸ್ತುತಿಯಾಗುತ್ತೆ ಅಂತ ಅನಿಸುತ್ತೆ. ಅದಾಗಬೇಕು ಅಂದರೆ ಅದರ ಅರ್ಥವೂ ಗೊತ್ತಿರಬೇಕು. ಅದನ್ನು ತಿಳಿತಾ ಹೋಗೋಣ. ಈ ಒಂದು ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಕೃಷಿಯ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಇರ್ತಿತ್ತು. ಇವಾಗೆಲ್ಲರೂ ಕೂಡ ನಾವು ಪಟ್ಟಣಕ್ಕೆ ಸೇರಿಬಿಟ್ಟಿದ್ದೇವೆ, ಹಾಗಾಗಿ ಕೃಷಿ ಅಂದರೆ ನಮಗೇನು ಗೊತ್ತಿಲ್ಲ, ಕೃಷಿಯಲ್ಲಿ ಬಳಸ್ತಕ್ಕಂಥ ಸಾಧನಗಳು ಗೊತ್ತಿಲ್ಲ, ಕೃಷಿ ಹೇಗಾಗುತ್ತೆ ಗೊತ್ತಿಲ್ಲ, ಸುಗ್ಗಿ ಅಂದ್ರೇನು ಗೊತ್ತಿಲ್ಲ. ಆದರೆ ಅವಾಗ ಸಾಮಾನ್ಯವಾಗಿ ಹಳ್ಳಿ ಕೇಂದ್ರಿತ ಜೀವನ ಆಗಿರ್ತಿತ್ತು, ಆದ್ದರಿಂದ ಎಲ್ಲರಿಗೂ ಕೃಷಿಯ ಬಗ್ಗೆ ಒಳ್ಳೆಯ ಮಾಹಿತಿ ಇರ್ತಿತ್ತು. ಹಾಗಾಗಿ ಆ ಕೃಷಿಯನ್ನೇ ದೃಷ್ಟಾಂತವಾಗಿ ತಗೊಂಡು ಮಹೀಪತಿದಾಸರು ಒಂದು ಪದ್ಯವನ್ನು ರಚನೆ ಮಾಡಿ ಅಧ್ಯಾತ್ಮಕ್ಕೂ ಕೃಷಿಗೂ, ಸಾಧನೆಗೂ ಕೃಷಿಗೂ ಇರತಕ್ಕಂಥ ಒಂದು ಸಂಬಂಧವನ್ನು ಬಹಳ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ತಿಳಿದಕ್ಕೆ ಪ್ರಯತ್ನ ಮಾಡೋಣ. ಅವ್ರು ಹೇಳ್ತಾರೆ, ಹುರಿದು ಭವಬೀಜ ಧರೆಯೊಳು ದಯಕರುಣದಲ್ಲಿ ಪರಮ ಆನಂದ ಸುಖ ಮಳೆಯಗೆರೆದು. ಹುರಿಬೇಕು, ಏನು ಹುರಿಬೇಕು? ಹುರಿದು ಭವಬೀಜ ಧರೆಯೊಳು. ಧರೆ ಅಂತಂದರೆ ನಾವು ಸಾಮಾನ್ಯವಾಗಿ ನೋಡಿದ್ದೇವೆ, ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕು. ಹಾಗೆಯೇ ಅವ್ರು ಹೇಳ್ತಾರೆ, ಅಧ್ಯಾತ್ಮದಲ್ಲಿ ದೇಹದಲ್ಲಿ ನಮಗೆ ಜೀವನ ಒಂದು ಅಸ್ತಿತ್ವ ಬಂದಾಗಲೇ ಸಾಧನೆ ಆಗೋದು. ಯಾಕೆಂದರೆ ಈ ಜೀವನಿಗೆ ದೇಹ ಸಂಪರ್ಕ ಇಲ್ಲ ಅಂತಾದರೆ ಸಾಧನೆ ಆಗೋದಿಲ್ಲ. ಎಷ್ಟೇ ಅವನು
ಯೋಗ್ಯ ಜೀವಿ ಆದರೂ ಕೂಡ ಅವನಿಗೆ ದೇಹ ಸಂಪರ್ಕ ಆಗದಾಗಲೇ ಅವನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಅದಕ್ಕೆ ತಕ್ಕಂತಹ ಫಲವನ್ನು ಅನುಭವಿಸ್ತಾ ಅವನು ಊರ್ಧ್ವ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವ್ರು ಹೇಳ್ತಾರೆ, ಬೀಜವನ್ನು ಮೊದಲು ಬತ್ತಬೇಕು, ಮೊದಲು ದೇಹಕ್ಕೆ ಸಂಪರ್ಕ ಆಗಬೇಕು. ಅದು ಹೇಗಾಗಬೇಕು ನೋಡಿ, ಸಾಮಾನ್ಯವಾಗಿ ಕೃಷಿಯಲ್ಲಿ ಬೀಜವನ್ನು ಹುರಿದು ಬಿಟ್ಟರೆ ಅದು ಫಲವನ್ನು ಕೊಡೋದಿಲ್ಲ. ಅದು ಇವ್ರು ಹೇಳ್ತಾರೆ, ಹುರಿದು ಭವಬೀಜ ಧರೆಯೊಳು. ಹುರಿಯಪ್ಪ ಅಂದರರ್ಥ ಏನು, ಮತ್ತೆ ನನಗೆ ಬರೋದು ಬೇಡ ಇಲ್ಲಿ, ಆ ರೀತಿಯಾಗಿ ಒಂದು ಸಂಸ್ಕಾರವನ್ನು ಕೊಟ್ಟು ನಾನು ಮತ್ತೆ ಈ ಜನ್ಮ ಮರಣ ಸಂಕೋಲೆಯಲ್ಲಿ ಸಿಲುಕಿ ಹಾಕೋಬಾರ್ದು, ಆ ರೀತಿ ಅನುಗ್ರಹ ವಿಶೇಷ ಮಾಡೇ ನನ್ನನ್ನು ಕಳಿಸು. ಹುರಿದು ಭವಬೀಜ ಧರೆಯೊಳು. ಈ ಬರೀ ಬಿತ್ತಬೇಕು ಅಂತಂದರೆ ಮೊದಲು ಮಳೆ ಬರಬೇಕು, ಬಿತ್ತೋಕ್ಕಿಂತ ಮುಂಚೆ ಮಳೆ ಬರಬೇಕು. ಈ ಅಧ್ಯಾತ್ಮದಲ್ಲಿ ಮಳೆ ಏನಪ್ಪ ಅಂತಂದರೆ ಅವ್ರು ಹೇಳ್ತಾರೆ, ದಯ ಕರುಣದಲ್ಲಿ ಪರಮ ಆನಂದ ಸುಖ ಮಳೆಯಗೆರೆದು. ಪರಮಾತ್ಮನ ದಯೆ, ಅವನ ಕಾರುಣ್ಯ, ಆ ಕಾರುಣ್ಯ ಮತ್ತು ದಯೆ ಇತ್ತು ಅಂತಂದರೆ ಪರಮಾತ್ಮ ಆನಂದ ರೂಪಿಯಾದಂಥ ಪರಮಾತ್ಮ ಆನಂದ ರೂಪವಾದಂಥ ಒಂದು ಮಳೆಯನ್ನು ನಮ್ಮ ಮೇಲೆ ಸೃಜಿಸ್ತಾನೆ. ಆ ಆನಂದ, ಅವನ ಕಣ್ಣಿನ ಆ ಕುಡಿನೋಟದ ಆನಂದ ನಮ್ಮ ಮೇಲೆ ಬಿದ್ದು ಬಿಡ್ತು ಅಂತಾದರೆ ನಮ್ಮ ಉದ್ಧಾರದ ದಾರಿ ಶುರುವಾಯಿತು ಅಂತ ಅರ್ಥ. ಹಾಗಾಗಿ ದಾಸರು ಹೇಳ್ತಾರೆ, ಮಳೆ ಬೀಳಿಸ್ತಾರಲ್ಲ ಯಾವ ರೀತಿ ಕೃಷಿಯಲ್ಲಿ, ಆ ರೀತಿಯಾಗಿ ನಮ್ಮ ಆಧ್ಯಾತ್ಮ ಸಾಧನೆಯಲ್ಲೂ ಕೂಡ ನಿನ್ನ ಆ ಕರುಣೆಯಿಂದ ದಯೆಯಿಂದ ಆನಂದವಾದಂತಹ ಒಂದು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿಬಿಡು. ಅದೇ ಒಂದು ಮಳೆ ಇದ್ದ ಹಾಗೆ ಆಮೇಲೆ ಬಿತ್ತಲಿಕ್ಕೆ ಶುರು ಮಾಡಬಹುದು. ಮಳೆ ಇಲ್ಲದೆ ಬಿತ್ತೋದು ಹೇಗೆ? ಅದಾಗಬೇಕು ಅಂತಂದರೆ ಇದು ಸರಿ, ಬಿತ್ತೋದು ಹೌದು, ಎಲ್ಲ ಮಳೆ ಬರಬೇಕು ಹೌದು, ಆದರೆ ಆ ಭೂಮಿಯಲ್ಲಿ ಆ ಕಸಕಟ್ಟಿಗಳು ಗಿಡಗಳು ಇದ್ದು ಬಿಡ್ತು ಅಂತಾದರೆ ಫಲವತ್ತಾಗಿ ಆಗೋದಿಲ್ಲ ಭೂಮಿ, ಅಷ್ಟೇ ಅಲ್ಲ ಬೆಳೆಯೂ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕರ್ಮ ಪಾಶಗಳೆಂಬ ಕರಕಿಬೇರನ್ನು ಕಿತ್ತಿ. ಮತ್ತು ಎಲ್ಲ ಭೂಮಿಯಲ್ಲಿ ಏನಾಗಿರುತ್ತೆ, ಬೆಳೆದು ಬೆಳೆ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಅನೇಕ ಬೇರೆ ಬೇರೆ ಗಿಡಗಳು ಬೆಳೆದು ಬಿಟ್ಟಿರುತ್ತೆ, ಸಣ್ಣ ಪುಟ್ಟ ಗಿಡಗಳು, ಗಡ್ಡಿ ಗಂಟಿಗಳು, ಸಣ್ಣ ಸಣ್ಣ ಗರಿಕೆ ಕಡ್ಡಿಗಳೆಲ್ಲ ಬರೆದು ಬಿಟ್ಟಿರುತ್ತೆ. ಅದು ಬೆಳೆದು ಬಿಟ್ಟರೆ, ಅದು ತೆಗೀದೇ ಇದ್ದರೆ, ಅದನ್ನು ಸ್ವಚ್ಛ ಮಾಡದೇ ಇದ್ದರೆ ಏನಾಗೋದಿಲ್ಲ, ಬೆಳೆ ಬೆಳೆಯೋದೇ ಇಲ್ಲ ಚೆನ್ನಾಗಿ. ಹಾಗಾಗಿ ಅದನ್ನು ತೆಗಿಬೇಕು ಮೊದಲು ರೈತನಾದವನು, ಆಮೇಲೆ ಬೀಜವನ್ನು ಅವನು ಹಾಕ್ತಾನೆ. ಆವಾಗ ಮಳೆ ಬಂದಾಗ ಚೆನ್ನಾಗಿ ಕೊಯ್ಲು ಬರುತ್ತೆ. ಈಗ ಇಲ್ಲೇನಾಗಬೇಕು ಅಂದರೆ ಕರ್ಮಪಾಶಗಳೆಂಬ ಕರ್ಮಪಾಶಗಳು, ನಮ್ಮದು ಅನಾದಿ ಜನ್ಮದಿಂದಲೂ ಕೂಡ ನಮಗೆ ಕರ್ಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಕರ್ಮಗಳನ್ನು ಮಾಡ್ತಾನೇ ಇರ್ತೇವೆ. ಸರಿ, ಈ ಕರ್ಮಗಳನ್ನು ನಾವು ಮಾಡ್ತೇವೆ ಹೌದು, ಅನುಭವಿಸಿಬಿಡ್ತೇವೆ, ಅನುಭವಿಸಿ ಅನುಭವಿಸಿ ನಾವು ಅದನ್ನು ಮುಗಿಸಿಬಿಡ್ತೇವೆ ಅಂದರೆ ಹಾಗಾಗೋದಿಲ್ಲ. ಭೂಮಿಯಲ್ಲಾಗುವಾಗ ರೈತ ಕಿತ್ತು ಬಿಡಬಹುದು ಎಲ್ಲವನ್ನು ಕೂಡ, ಆದರೆ ಈ ಕರ್ಮ ಪಾಶಗಳೇನಿದೆಯಲ್ಲ ಇಂಥ ಕರಿಕೆಯನ್ನು ನಾವು ಕಿತ್ತೋಕ್ಕಾಗಲ್ಲ. ಯಾಕೆಂದರೆ ಕರ್ಮ ಮಾಡಿದಷ್ಟು ಕೂಡ ಒಂದೊಂದು ಹೆಚ್ಚೆಚ್ಚು ಕರ್ಮಗಳು ಬರ್ತಾ ಹೋಗುತ್ತಂತೆ. ಭಾಗವತದಲ್ಲಿ ಹೇಳುವ ಹಾಗೆ, ಪುರಾಣಗಳಲ್ಲಿ ಹೇಳುವ ಹಾಗೆ, ದಶಾವರಾಣಾಂ ದೇಹನಾಂ ಕಾರಣಾನಿ ಕರೋತ್ತೇಯಂ. 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮವನ್ನು ಒಂದು ಜನ್ಮದಲ್ಲಿ ಮಾಡಿಬಿಡ್ತಾನಂತೆ. ಹಾಗಾಗಿ ಕರ್ಮಗಳು ಮುಗಿಯೋದೇ ಇಲ್ಲ. ಹಾಗಾಗಿ ಏನಾಗಬೇಕು, ಪರಮಾತ್ಮನೇ ಕಿತ್ತಬೇಕು, ಕರ್ಮ ಪಾಶಗಳಿಂದ ನಮ್ಮನ್ನು ಅವನು ಹೊರತರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಕರ್ಮ ಪಾಶಗಳೆಂಬ ಕರಿಕಿ ಬೇರನ್ನು ಕಿತ್ತಿ, ಕಿತ್ತುಬಿಡು ದಯವಿಟ್ಟು ಇದನ್ನು, ಆಮೇಲೆ ಹರಗಿ ಬಿತ್ತಲು. ಆಮೇಲೆ ಏನು ಮಾಡಬೇಕು, ಭೂಮಿಯನ್ನು ಹರಗಬೇಕು, ಅಂದರೆ ಸಮ ಮಾಡ್ಕೋಬೇಕು. ಮೊದಲು ಭೂಮಿ ಕೆಳಗೆ ಮೇಲೆ ಅಂತಿದ್ದು ಬಿಟ್ಟರೆ ಅದನ್ನು ಸರಿಯಾಗಿ ಬಿತ್ತೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಸಮ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಆಧ್ಯಾತ್ಮದಲ್ಲೂ ಕೂಡ ಒಂದು ಸಮಸ್ಥಿತಿಯನ್ನು ತನ್ಕೋಬೇಕು. ಕರ್ಮಪಾಶಗಳಿಂದ ಹೊರಗೆ ಬಂದು ಒಂದು ಸಮಸ್ಥಿತಿ. ಸುಖೇಶು ಅನುದ್ವಿಗ್ನಮನಃ ದುಃಖೇಶು ವಿಗತಸ್ಪೃಹ. ಸುಖ ಬಂದಾಗ ತುಂಬ ಎತ್ತರಕ್ಕೆ ಇರುವಂತಹ, ದುಃಖ ಬಂದಾಗ ತುಂಬ ಕುಗ್ಗುವಂತಹ ಮನಸ್ಥಿತಿಯನ್ನು ಮಾಡಿಸದೆ ಒಂದು ಸಮಚಿತ್ತವಾದಂತಹ ಒಂದು ಭಾವವನ್ನು ಪರಮಾತ್ಮ ಕೊಡಬೇಕು. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಹರಗಿ ಈಗ ಈ ಭಾವ ಬಂದಾಗ ಕರ್ಮಪಾಶಗಳು ಹೋಗಿ ಪರಮಾತ್ಮನ ಆನಂದಪೂರ್ಣವಾದಂತಹ ಒಂದು ದಯಾಪೂರ್ಣವಾದಂತಹ ನೋಟ ನಮ್ಮ ಮೇಲೆ ಬಿದ್ದಾಗ ನಾವೆಲ್ಲ ಸಮಾನ ಚಿತ್ತರಾಗಿ ದುಃಖ ಸುಖಗಳನ್ನೆಲ್ಲವನ್ನು ಸಮಾನವಾಗಿ ತಗೊಳ್ಳುವಂಥ ಒಂದು ಮನಸ್ಥಿತಿ ಬಂದಾಗ ಈಗ ನಾಮತಾರಕ ಉಪದೇಶದಲ್ಲಿ, ನಾಮತಾರಕ ಮಂತ್ರ, ಪ್ರಣವ ಜಪ ಅಥವಾ ನಾಮತಾರಕ ನಮ್ಮ ಸ್ವರೂಪ ಉದ್ಧಾರಕ್ಕೆ ಬೇಕಾಗ್ತಕ್ಕಂಥ ಮಂತ್ರ, ಆ ಮಂತ್ರವನ್ನು ಈಗ ಉಪದೇಶ ತಗೊಂಡಾಗ ಆಗ ನಮ್ಮ ಸಾಧನೆಯ ಮಾರ್ಗ ಶುರು. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ನಾಮತಾರಕ ಮಂತ್ರವನ್ನು ಜಪ ಮಾಡಿ ನಮ್ಮ ಸಾಧನೆ ಮಾಡ್ತಾ ಇರಬೇಕಾದರೂ ಏನಾಗಬೇಕು, ವರಪ್ರತಾಪದ ಬೆಳೆಯು ತುಂಬಿ. ಆ ಪರಮಾತ್ಮನ ವರ ಅಂತಂದರೆ ಅವನ ಅನುಗ್ರಹ, ಆ ಅನುಗ್ರಹ ಏನಿದೆ ಅದರ ಬೆಳೆ ಅದು ತುಂಬಿ ಬರಬೇಕು.
ಯಾಕೆಂದರೆ ನಾನು ಸಾಧನೆ ಮಾಡಿಬಿಡ್ತೇನೆ, ನಾನು ಸಾಧನೆ ಮಾಡಿದ್ಬಿಟ್ರೆ ನನಗೆ ಪರಮಾತ್ಮ ಮೋಕ್ಷ ಕೊಡಬೇಕು, ಪುಣ್ಯ ಕೊಡಬೇಕು ಅಂತ ನಾವು ಹಠ ಮಾಡೋ ಹಾಗಿಲ್ಲ. ಯಾಕಂದರೆ ಅವನ ಮನಸ್ಥಿತಿ ಅಂದರೆ ಅವನ ಇಚ್ಛೆಗೆ ನಾವೆಲ್ಲರೂ ಅಧೀನರು. ಯಮೇವೇಷ ಋಣತೇ ತೇನ ಲಭ್ಯ, ಅವನು ಯಾರನ್ನು ಬಯಸ್ತಾನೋ, ಅಹಮೇನ ಮುದ್ಧರಾಮಿ ಅಂತ ಯಾರನ್ನು ಅವನು ಹೇಳ್ತಾನೋ, ಯಾರನ್ನು ಕುರಿತು ಅವನ ಅಭಿಪ್ರಾಯ ಇರುತ್ತೋ, ಇಚ್ಛೆ ಇರುತ್ತೋ, ಅವನನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಅವನ ವರ ಪ್ರತಾಪ, ಅವನ ಇಚ್ಛಾ ಏನಿದೆ, ಅವನ ಅನುಗ್ರಹ ಏನಿದೆ, ಅದು ಬೆಳೆಯಾಗಿ ಬರಬೇಕು. ಇಲ್ಲಿ ಹೇಗೆ ನಾವು ಭೂಮಿಯಲ್ಲಿ ಹಾಕಿದಾಗ ಬೀಜವನ್ನು ಅದು ಬೆಳೆಯಾಗಿ ಬರುತ್ತೋ, ಹಾಗೆ ಇಲ್ಲಿ ಪರಮಾತ್ಮನ ಅನುಗ್ರಹ ಆದಾಗ, ನಾವು ಸಾಧನ ಆ ತಾರಕ ಮಂತ್ರವಾದ ಜಪ ಮಾಡಿದಾಗ ನಮಗೂ ಕೂಡ ಅದು ಫಲ ಕಾಣಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ವರಪ್ರತಾಪದ ಬೆಳೆಯು ತುಂಬಿ ತುಳುಕುವ ಸಿರಿಯು ಸರ್ವಮಯವೆಂಬ ತೆನೆಗಳು. ಆಮೇಲೆ ಇದು ತುಂಬು ತುಳುಕುತ್ತೆ, ಆಮೇಲೆ ಏನಾಗುತ್ತೆ, ಸಿರಿಯು ಸರ್ವಮಯವೆಂಬ ತೆನೆಗಳು ತುಂಬಿ, ಆಮೇಲೆ ಏನಾಗುತ್ತೆ, ನಮಗಿಷ್ಟೆಲ್ಲ ಆದಾಗ ಪರಮಾತ್ಮ ಸರ್ವಮಯ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಅಲ್ಲಿ ಬೀಜ ಹಾಕಿದ್ವಿ, ಆಮೇಲೆ ಬೆಳೆ ಬಂತು, ತೆನೆ ಬಂತು, ಬೆಳೆ ಬಂತು. ಇದೇ ರೀತಿ ಇಲ್ಲೂ ಕೂಡ ನಾಮತಾರಕ ಮಂತ್ರ ಜಪ ಶುರುವಾಯಿತು, ಆಮೇಲೆ ಪರಮಾತ್ಮನ ಅನುಗ್ರಹ ಆಯಿತು, ಆಮೇಲೆ ನಮಗೆ ಪರಮಾತ್ಮ ಸರ್ವಮಯ, ಎಲ್ಲ ವಸ್ತುಗಳಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋಂಥ ಜ್ಞಾನ ಬರಲಿಕ್ಕೆ ಶುರು ಆಗುತ್ತೆ. ಆ ಜ್ಞಾನ ಬಂದಾಗ ನಾವು ಪರಮಾತ್ಮನಲ್ಲಿ ಪರಮಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ನಾವು ಪರಮಾತ್ಮ ಎಲ್ಲೆ ಕಡೆ ಇದ್ದಾನೆ ಎಂಬಂಥ ಜ್ಞಾನ ನಮಗೆ ಅನುಭವ ಆಧಾರದಲ್ಲಿ ಬರಲಿಲ್ಲ ಅಂತಾದರೆ ಅದು ಪರಮಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿ ಏನಾಗುತ್ತೆ, ವಿಚ್ಛಿನ್ನ ಭಕ್ತಿ. ಅಂದರೆ ಒಂದು ಸಂದರ್ಭದಲ್ಲಿ ಬರುತ್ತೆ, ಯಾವುದೋ ಫಲ ಕೊಟ್ಟಾಗ ಬರುತ್ತೆ, ಕೊಡದೆ ದಕ್ಷಿಟ್ಟು ಬರುತ್ತೆ. ಹೀಗೆ ಹಾಗಲ್ಲ, ಹೇಗಿರಬೇಕು, ತೈಲಧಾರೆಯಂತೆ ಹೇಳ್ತಾರಲ್ವ, ನಿರಂತರವಾಗಿ ಯಾವುದೇ ವಿಚ್ಛೇದಲ್ಲೇ ಇಲ್ಲದೇ ನಿರಂತರವಾಗಿ ಹರಿಯುವಂಥ ತೈಲ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಮ್ಮ ಭಕ್ತಿ ನಿರಂತರ ಆಗಬೇಕು. ಆ ರೀತಿ ಆಗಬೇಕು ಅಂದರೆ ಏನಾಗಬೇಕು, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪರಮಾತ್ಮ ಸರ್ವಮಯ ಅನ್ನುವಂಥ ಜ್ಞಾನ ಬರಬೇಕು. ಈ ಜ್ಞಾನ ಬಂದಾಗ ಈ ಸರ್ವಮಯ ಎಂಬ ತೆನೆಗಳು ತುಂಬಿ ಆಮೇಲೆ ಏನು ಮಾಡಬೇಕು, ಏರಿ ಸುಷುಮ್ನಾಳದ ಮಂಚಿಕೆಯ ಮೆಟ್ಟಿ. ಈ ಹಿಂದೆ ಆ ಒಂದು ಹೊಲ ಎಲ್ಲ ಬೆಳೀತಲ್ಲ, ತೆನೆಗಳು ಬೆಳೀತು, ಆಮೇಲೆ ಅಲ್ಲೆಲ್ಲ ಬೆಳೆ ಬರಲಿಕ್ಕೆ ಶುರು ಆದಾಗ ಏನು ಮಾಡ್ತಾರೆ ಅಂತಂದರೆ, ಆ ಹೊಲದ ಒಂದು ಎತ್ತರ ಪ್ರದೇಶದಲ್ಲಿ ಒಂದು ಚಿಕ್ಕ ಗುಡಿಸಲು ಕಟ್ಕೊಂಡು ಮಂಚ ಹಾಸ್ಕೊಂಡು ಅಲ್ಲಿ ಕೂತ್ಕೊಂಡು ರಾತ್ರಿ ಇಡೀ ಕಾವಲು ಕಾಯ್ತಾರೆ ಆ ಬೆಳೆ ಹಾಳಾಗಬಾರ್ದು ಅಂತ. ಇಲ್ಲೂ ಕೂಡ ಅಲ್ಲಿ ಏರಬೇಕಲ್ವಾ, ಎತ್ತರಕ್ಕೆ ಏರಬೇಕಲ್ವಾ. ಇಷ್ಟು ಸ್ಥಿತಿ ಬಂದಾಗ ನಾವು ಕೂಡ ಏನು ಮಾಡಬೇಕು, ಇಲ್ಲಿ ಸುಷುಮ್ನ ನಾಳದ ಮಂಚಿಕೆಯ ಮೆಟ್ಟಿ ಅಂದರೆ ಸುಷುಮ್ನ ನಾಳದಿಂದ ನಮ್ಮ ಒಂದು ಸಾಧನೆಯ ಮಾರ್ಗ ಶುರುವಾಗುತ್ತೆ ಮೇಲೆ ಏರಲಿಕ್ಕೆ. ಸುಷುಮ್ನ ಅಂದ್ರೇನು ಅಂದರೆ, ನಮಗೆ ಮೂರು ಪ್ರಸಿದ್ಧ ನಾಡಿಗಳಿದೆ, ಇಡಾ ಪಿಂಗಳ ಸುಷುಮ್ನ ಅಂತ. ಅದರಲ್ಲಿ ಮಧ್ಯ ಏನಿದೆ ಆ ನಾಡಿಯನ್ನು ಸುಷುಮ್ನ ನಾಡಿ ಅಂತ ಕರೀತಾರೆ. ಆ ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ ಮಧ್ಯೆ ಸುಷುಮ್ನ ವಿಜ್ಞೇಯ ಅಂತ ಆಚಾರ್ಯ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಮೂಲಾಧಾರ ಅಂತಂದರೆ ನಮ್ಮ ಬೆನ್ನ ಹಿಂದಿನ ಕೆಳಗಿನ ಭಾಗ, ಅಲ್ಲಿಂದ ಶುರುವಾಗಿ ತಲೆವರೆಗೂ ನೇರವಾಗಿ ರುಜು ನೇರವಾಗಿರುವಂತಹ ಒಂದು ನಾಡಿ ಏನಿದೆ ಅದನ್ನು ಸುಷುಮ್ನ ನಾಡಿ ಅಂತ ಕರೀತಾರೆ. ಆ ಸುಷುಮ್ನ ನಾಡಿಯ ಆರು ಸ್ಥಾನಗಳಲ್ಲಿ ಆರು ಚಕ್ರ ಇರೋದು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ ಆರು ಚಕ್ರಗಳಿದೆ. ಆ ಸಾಧಕನ ಆ ಒಂದು ಏನು ಏರುವಿಕೆ ಏನಿದೆ ಶುರುವಾಗೋದು ಅವಾಗಿಂದ, ಯಾವಾಗ ಅವನು ಮೂಲಾಧಾರದಲ್ಲಿ ಅವನು ಮೊದಲನೇ ಚಕ್ರ, ಸ್ವಾಧಿಷ್ಠಾನದಲ್ಲಿ ಎರಡನೇ ಚಕ್ರ, ಮಣಿಪುರ, ವಿಶುದ್ಧ, ಅನಾಹತ ಅಂತ ಈ ರೀತಿ ಒಂದೊಂದೇ ಚಕ್ರವನ್ನು ಉದ್ದೀಪನೆಗೊಳಿಸ್ತಾ ಸಾಧನೆ ಮಾಡ್ತಾ ಕೊನೆಗೆ ಸಹಸ್ರಾರ ಏನಿದೆ ಅದನ್ನು ಅವನು ಹೊಂದಿದ ಅಂತಾದರೆ ಅದೇ ಮೋಕ್ಷ. ಹಾಗಾಗಿ ಈ ರೀತಿಯಾದಂತಹ ಒಂದು ಏರುವಿಕೆಯ ಒಂದು ಮಾರ್ಗ ಶುರು ಆಗುತ್ತೆ ಅವಾಗ. ಹಾಗೆಯೇ ಈ ಇಲ್ಲೊಂದು ಚೆನ್ನಾಗಿದೆ, ಆ ಸುಷುಮ್ನಾನಾಳದ ಮಂಚಿಕೆಯ ಮೆಟ್ಟಿ ಆಮೇಲೆ ಏನಾಗುತ್ತೆ ಗೊತ್ತಾ, ಪರಿಪರಿ ಅವಸ್ಥೆ ಹಕ್ಕಿಗಳ ಹಾರಿಸಲಾಗಿ. ಆ ಮಂಚದ ಮೇಲೆ ಕೂತ್ಕೊಂಡು ಏನು ಮಾಡಬೇಕು, ಏರ್ ಬಂದು ಮಂಚದ ಮೇಲೆ ಕೂತ್ಕೊಂಡ, ಅವಾಗ ಏನು ಮಾಡಬೇಕು ಅಂದರೆ ಅವನು ಹಕ್ಕಿಗಳೆಲ್ಲ ಬರುತ್ತಲ್ವ ಅದನ್ನು ಓಡಿಸ್ಬೇಕು, ಅದು ತಿನ್ಲಿಕ್ಕೆ ಬರುತ್ತೆ. ಪರಿಪರಿ ಅವಸ್ಥೆಗಳು ಇಲ್ಲೂ ಕೂಡ ಅಷ್ಟೇ, ಪರಿಪರಿ ಅವಸ್ಥೆಗಳು ಏನು ಗೊತ್ತಾ, ಸಾಧನೆ ಮಾಡಬೇಕಾದ್ರೆ ಆ ಒಂದೊಂದೇ ಚಕ್ರಗಳು ಉದ್ದೀಪನೆ ಆದಾಗ ನಮಗೆ ಒಳ್ಳೊಳ್ಳೆಯ ಶಕ್ತಿಗಳು ಬರಲಿಕ್ಕೆ ಶುರು ಆಗುತ್ತೆ. ಅಣಿಮ ಮಹಿಮ ಚೈವ ಗರಿಮ ಲಘಿಮ ತತ ಪ್ರಾಪ್ತಿ ಪ್ರಾಕಾಮ್ಯ ಮೀಶತ್ವಂ ವಶಿತ್ವಂ ಅಂತ ಅನೇಕ ಅಷ್ಟೈಶ್ವರ್ಯಗಳು ಬರಲಿಕ್ಕೆ ಶುರು ಆಗುತ್ತೆ. ಅಷ್ಟೈಶ್ವರ್ಯಗಳು ಬರಲಿಕ್ಕೆ ಶುರು ಆದಾಗ ನಮ್ಮಿಂದ ಏನಾಗುತ್ತೆ, ಅನೇಕ ಚಮತ್ಕಾರಗಳು ಶುರು ಆಗುತ್ತೆ. ಆ ಚಮತ್ಕಾರದ ಆಸೆಗೆ ಬಿದ್ವಿ, ನಮ್ಮ ಐಶ್ವರ್ಯಕ್ಕೆ ಆಸೆಗೆ ಬಿದ್ವಿ, ನಮ್ಮ ಕೀರ್ತಿಗೆ ಆಸೆಗೆ ಬಿದ್ವಿ ಅಂತಾದರೆ ನಮ್ಮ ಸಾಧನೆ ಅಲ್ಲೇ ಮುಗೀತು. ಹಾಗಾಗಿ ಎಲ್ಲ ಬೆಳೆಸಿ ಹಕ್ಕಿಗಳು ತಿನ್ನು ಹೋಗ್ಲಿಕ್ಕೆ ಬಿಟ್ಬಿಟ್ರೆ ಹೇಗಾಗುತ್ತೆ. ಹಾಗೆ ಒಳ್ಳೆ ಸಾಧನೆ ಮಾಡಿ ಆಮೇಲೆ
ಆ ಯಾವುದೋ ಕೀರ್ತಿಗೆ ಐಶ್ವರ್ಯಕ್ಕೆಲ್ಲ ಆಸೆ ಬಿಟ್ಬಿಟ್ರೆ, ಅಲ್ಲಿ ಅವಸ್ಥೆಯನ್ನು ನಾವು ಅದನ್ನು ನಿಯಂತ್ರಣ ಮಾಡಲಿಲ್ಲ ಅಂತಾದರೆ, ಕೀರ್ತಿಗೆ ಬಿದ್ದುಬಿಟ್ರೆ, ಪ್ರತಿಷ್ಠೆಗೆ ಹಣಕ್ಕೆಲ್ಲ ಬಿದ್ದುಬಿಟ್ರೆ, ಯೋಗ ಸಾಧನೆ ಮಾಡಿದ್ದು ತಾರಕ ಮಂತ್ರದಿಂದ ಇಷ್ಟೆಲ್ಲ ಸಾಧನೆ ಮಾಡಿದ್ದು ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು ಅವನು? ಆ ಪರಿಪರಿ ಅವಸ್ಥೆ ಹಕ್ಕಿಗಳ ಹಾರಿಸಲಾಗಿ ಅದನ್ನು ಹಾರಿಸ್ಬಿಡ್ಬೇಕು ಅವನ್ನೆಲ್ಲ. ಆ ಸಾಧನೆಗೆ ಯಾವುದಕ್ಕೂ ಕೂಡ ಅವನು ಬೆಲೆ ಕೊಡದೆ, ತಾನು ತನ್ನ ಉದ್ದೇಶ ಏನು ಅದನ್ನು ಅವನು ತಿಳಿದುಕೊಂಡು ಮೇಲೆ ಹೋಗ್ತಾ ಇರಬೇಕು. ಆಗ ಅವನ ಗಮ್ಯಕ್ಕೆ ಹೋಗಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಆಮೇಲೆ ಇಲ್ಲಿಗೆ ಈ ಅವಸ್ಥೆಯನ್ನು ತಲುಪಿದಾಗ, ಈ ಕೀರ್ತಿ ಪ್ರತಿಷ್ಠೆ ಇದರ ಹಿಂದೆ ಬೀಳದೆ ನಿಜವಾದ ಸಾಧನೆ ಮಾರ್ಗದಲ್ಲಿ ಹೋದಾಗ ಅವನಿಗೆ ಮುರಿದು ಭೇದಾಭೇದವೆಂಬ ಗೊಡಲಟ್ಟಿ ಅಂದರೆ, ಈಗ ಅವನಿಗೆ ನಿಜವಾಗಿಯೂ ಕೂಡ ಜ್ಞಾನದೇ ಆಗುತ್ತೆ. ಅಂದರೆ ಪರಮಾತ್ಮನ ಸ್ವರೂಪ ಏನು, ಪರಮಾತ್ಮ ನಮಗಿಂತ ಭಿನ್ನನೋ ಅಭಿನ್ನನೋ ಎಲ್ಲವೂ ಕೂಡ ಸಂಶಯಗಳು ಹೋಗಿಬಿಡುತ್ತೆ. ಪರಮಾತ್ಮ ಏನು ನಿಜವಾಗಿಯೂ ನಮಗಿಂತ ಭಿನ್ನ, ಸಕಲ ಗುಣ ಪರಿಪೂರ್ಣ ಎಂಬಂತಹ ಒಂದು ಸರ್ವವಿಧವಾದಂತಹ ಎಲ್ಲ ಸರ್ವಾಂಗೀಣವಾದ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಶುರುವಾಗುತ್ತೆ, ನಿಸ್ಸಂಶಯವಾಗಿ ಬರಲಿಕ್ಕೆ ಶುರುವಾಗುತ್ತೆ. ಇದು ಏನಿದೆ, ಇದನ್ನು ತಗೊಂಡು ಹೋಗಿ ಏನು ಮಾಡಬೇಕು, ಗೂಡಲೊಟ್ಟಿ. ಹಿಂದೆ ಏನು ಮಾಡ್ತಾಯಿದ್ರು, ಆ ಎಲ್ಲ ತೆನೆಗಳೆಲ್ಲ ಬಂದು ಫಲ ಕೊಟ್ಟಾಗ ಅದನ್ನೆಲ್ಲ ಕಟಾವು ಮಾಡಿ ಒಂದು ಮೊದಲು ಒಂದು ಗೂಡಲ್ಲಿಡ್ತಾಯಿದ್ರು. ಗೂಡಿಟ್ಟ ಮೇಲೆ ಏನು ಮಾಡಬೇಕು, ಕಣ ಮಾಡಬೇಕು. ಅರಿವು ಕಣದಲ್ಲಿ ತರತರದಲ್ಲಿಕ್ಕಿ. ಈ ಅರಿವು ಬಂತಲ್ವ, ಜ್ಞಾನ ಬಂದಾಗ ಅದನ್ನು ಕಣ ಮಾಡಬೇಕಲ್ವ. ಕಣ ಮಾಡೋದು ಅಂದರೆ ಏನು, ಒಂದು ರಾಶಿ ಹಾಕೋದಲ್ವ. ಅದು ಮಾಡುವಾಗಲೂ ಕೂಡ ಸುಮ್ಮನೆ ಅಲ್ಲ, ಒಂದೇ ಸುಮ್ಮನೆ ಹೋಗಿ ಇಟ್ಟುಬಿಟ್ರಾಗೋದಿಲ್ಲ. ಅದನ್ನು ಅನೇಕ ರೀತಿ ಹೀಗೆ ಹಾಕಬೇಕು ಎಲ್ಲ ರೀತಿ ಹಾಕಬೇಕು. ಆಗ ಅದು ಚೆನ್ನಾಗಿ ಇರುತ್ತೆ, ಇಲ್ಲಾಂದರೆ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲೂ ಕೂಡ ನಮಗೆ ಅರಿವು ಬಂದುಬಿಡ್ತು ಪರಮಾತ್ಮ ಹೇಗೆ ಅಂತ. ಆದರೆ ಅದಕ್ಕೆ ಅನೇಕ ರೀತಿಯಾದಂತಹ ಅದನ್ನು ಎಲ್ಲ ರೀತಿಯಾಗಿ ಅದನ್ನು ನಾವು ಪರೀಕ್ಷೆ ಮಾಡಬೇಕು. ಹೌದು, ಈ ಜ್ಞಾನ ಸರಿಯೋ, ಹೌದೋ ಅಲ್ವೋ, ಇದರ ಸರಿಯಾದ ಜ್ಞಾನ, ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಶಯಗಳಿರಲಿಕ್ಕೆ ಸಾಧ್ಯತೆ ಇದೆಯೋ, ಅದಕ್ಕೆ ಇನ್ನೊಂದು ರೀತಿಯಾದ ಉತ್ತರಗಳಿರಲಿಕ್ಕೆ ಸಾಧ್ಯತೆ ಇದೆಯೋ ಅಂತ ಆ ಜ್ಞಾನವನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದಾಗ ಆಗ ನಮಗೆ ಇನ್ನೂ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗಾಗಿ ಈಗ ಏನು ಮಾಡಿದರು, ಅರಿವು ಕಣದಲ್ಲಿ ತರತರದಲ್ಲಿಕ್ಕಿ, ಈಗ ಒಂದು ರಾಶಿ ಸಿದ್ಧ ಆಯಿತು, ಅನೇಕ ದೊಡ್ಡ ರಾಶಿ ಸಿದ್ಧ ಆಯಿತು, ಫಲ ಎಲ್ಲ ಬಂದಿದೆ. ಈಗ ಜ್ಞಾನ ಬಂದುಬಿಡ್ತು. ಹೌದು, ಅಂದರೆ ಅರಿವು ಬಂತಷ್ಟೇ. ಈಗೇನು ಮಾಡಬೇಕು, ಜ್ಞಾನ ವೈರಾಗ್ಯವೆಂಬೆರಡು ಎತ್ತುಗಳ ಹೂಡಿ. ಈಗ ಏನು ಮಾಡ್ತಾರೆ ಅಂದರೆ, ಭತ್ತದ ಕಣಜ ಆಗಲಿ ಎಲ್ಲವೂ ಕೂಡ ಆಮೇಲೆ ಏನು ಮಾಡ್ತಾರೆ, ಹಿಂದೆಲ್ಲ ಆ ಎತ್ತನ್ನು ಹೂಡಿ ಅದನ್ನು ತಿರುಗಿಸಿದಾಗ ಅದೇನಾಗುತ್ತೆ, ಆ ಕೆಳಗಡೆ ಅದೆಲ್ಲವೂ ಅದರದ್ದು ಎಲ್ಲ ಅದರ ಕ್ರಶ್ ಆದಾಗ ಅದರಲ್ಲಿ ಆ ಎಲ್ಲ ಕಾಳುಗಳು ಬೆಳೆ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಯಾವುದು ಬೇಕು, ಜ್ಞಾನ ವೈರಾಗ್ಯ ಎಂಬಂಥ ಎರಡು ಎತ್ತುಗಳು. ಒಂದು ಪಕ್ಷಿ ಹಾರಾಟ ಮಾಡಬೇಕು ಅಂತಂದರೆ ಎರಡು ರೆಕ್ಕೆಗಳು ಬೇಕು. ಹಾಗೆ ಮನುಷ್ಯ ಆಧ್ಯಾತ್ಮ ಜ್ಞಾನ ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂದರೆ ಎರಡು ರೆಕ್ಕೆಗಳು ಬೇಕು. ಯಾವುದು ಬೇಕು ಅಂದರೆ, ಒಂದು ಜ್ಞಾನ ಬೇಕು, ಒಂದು ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲ ಅಂತಾಗಿಬಿಟ್ರೆ ಮನಸ್ಸು ಸ್ಥಿರ ಆಗೋದಿಲ್ಲ. ಯಾಕೆ ಅಂತಂದರೆ, ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಮನಸ್ಸು ತುಂಬ ಚಂಚಲ. ಅರ್ಜುನ ಕೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ, ಚಂಚಲ ಕೃಷ್ಣ ತುಂಬ ಮನಸ್ಸು ಚಂಚಲ, ಏನು ಮಾಡಬೇಕು ಇದನ್ನು, ಹೇಗೆ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯುರಿವ ಸುದುಷ್ಕರಂ, ಗಾಳಿಯನ್ನು ಹಿಡಿದಿಡೋದು ಹೇಗೆ ಕಷ್ಟನೋ ಮನಸ್ಸನ್ನು ಹಿಡಿದಿಡೋದು ಆ ಕಷ್ಟ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಹೌದು ಕಷ್ಟ, ಆದರೆ ಅಭ್ಯಾಸೇನತು ಕೌಂತೆಯ ವೈರಾಗ್ಯಣಚ ಗೃಹ್ಯತೆ, ನಿರಂತರ ಅಭ್ಯಾಸದಿಂದ ವೈರಾಗ್ಯದಿಂದ ಈ ಮನಸ್ಸನ್ನು ಗಟ್ಟಿಯಾಗಿ ಹಿಡಿಬಹುದು. ಹಾಗಾಗಿ ಜ್ಞಾನ ಮತ್ತು ವೈರಾಗ್ಯ ಎಂಬಂತ ಎರಡು ಎತ್ತುಗಳು, ಆ ಎರಡು ಎತ್ತುಗಳನ್ನು ಹೂಡಿ ಈ ಏನು ನಮಗೆ ಬಂದಿರತಕ್ಕಂಥ ಅರಿವೇನಿದೆ ಅದನ್ನು ಮತ್ತೆ ತಿರುವಿ ಹಾಕಿದಾಗ ಸಾಧನೆ ರಾಶಿ ಮೇಲೆ ಹೋಗ್ತಾ ಹೋಗುತ್ತೆ ನಮ್ಮದು. ಆಗ ಸರ್ವಗುಣ ತೆನೆ ತೆಗೆದು ತುಳಿದು ರಾಶಿ ಮಾಡಿಸಲಾಗಿ, ಅವಾಗೇನು ಮಾಡಬೇಕು, ತೆನೆ ತೆಗಿಬೇಕು. ಅಲ್ಲಿ ಪೈರೆಲ್ಲ ಬಂದಿರುತ್ತೆ, ಆಮೇಲೆ ಅದನ್ನೆಲ್ಲ ತೆನೆ ತೆಗೆದು ಕಾಳುಗಳನ್ನೆಲ್ಲ ವಿಂಗಡಿಸಿಕೊಂಡು ಅದರದೊಂದು ರಾಶಿ ಮಾಡಬೇಕು. ಈಗ ನಮಗೆ ಪರಿಪೂರ್ಣವಾದಂತಹ ಪರಮಾತ್ಮನ ಸ್ವರೂಪದ ಅರಿವು ಆಗ್ತಾ ಬರುತ್ತೆ, ನಿಸ್ಸಂಶಯವಾದಂತಹ ಅರಿವು ಆಗ್ತಾ ಬರುತ್ತೆ. ಸರ್ವಮಯವೆಂಬ ರಾಶಿಯು ಒಬ್ಬುಳಿಯ ಮಾಡಿ ತೂರಿ ತರ್ಕಾಭಾಸಗಳೆದು ಮಿಥ್ಯಾ ಪ್ರಪಂಚವೆಂಬ ಕಾಳನ್ನು ಕಡೆ ಮಾಡಿ. ಇದೆಲ್ಲ ಆದಮೇಲೆ, ಇಷ್ಟೆಲ್ಲ ಆದಮೇಲೂ ಕೂಡ ಏನಾಗಿರುತ್ತೆ, ಆ ಕಾಳುಗಳಲ್ಲಿ ಒಂದಿಷ್ಟು ಅದರಲ್ಲಿ ಯಾವುದೇ ಪ್ರಯೋಜನಕ್ಕೆ ಬಾರದಿರೋಂತಹ ಒಂದು ಟೊಳ್ಳು ಕಾಳುಗಳು ಇರುತ್ತೆ. ಆ ಟೊಳ್ಳು ಕಾಳುಗಳನ್ನು ನಿಜವಾದ ಒಳ್ಳೆಯ ಕಾಳುಗಳನ್ನು ಹೇಗೆ ಬೇರ್ಪಡಿಸ್ತಾರೆ, ತೂರ್ತಾರೆ. ಹೀಗೆ ತೂರಿದಾಗ ಏನಾಗುತ್ತೆ, ಅದರಲ್ಲಿರೋಂಥ ಹೊಟ್ಟು ಹೋಗುತ್ತೆ, ಕೆಟ್ಟ ಕಾಳುಗಳು ಹೋಗುತ್ತೆ, ಅದೆಲ್ಲೂ ಕೂಡ ತೂರ್ತಾರೆ. ಹಾಗೆ ಇಲ್ಲೂ ಕೂಡ ನಮಗೆ ಜ್ಞಾನ ಬಂದ ಮೇಲೂ ಕೂಡ ತರ್ಕಾಭಾಸಗಳು, ನಮಗೆ ಬೇರೆ ಬೇರೆ ರೀತಿಯಾದಂತಹ ತೀಕ್ಷ್ಣವಾದಂತಹ ಕೆಲವೊಂದು ಪ್ರಮೇಯಗಳ ವಿಷಯದಲ್ಲಿ ಅನುಮಾನಗಳು ತರ್ಕಗಳು ಬರಲಿಕ್ಕೆ ಶುರು ಆಗ್ತವೆ. ಅದನ್ನೆಲ್ಲವನ್ನು ಕೂಡ ಮತ್ತೆ ಪರೀಕ್ಷೆ ಮಾಡಿಕೊಂಡು ನಾವು ಸಿದ್ಧ ಮಾಡಿಕೊಳ್ಬೇಕು. ಆವಾಗೇನಾಗುತ್ತೆ,
ನಮಗೆ ಈ ಪ್ರಪಂಚವು ಮಿಥ್ಯಾ ಅಥವಾ ನಾನು ಪರಮಾತ್ಮ ಅಭಿನ್ನ ಅನ್ನುವಂತಹ ಕೆಲವೊಂದೇನು ಅದ್ವಿಷಯಕವಾದಂತಹ ತರ್ಕಗಳು ಬರುತ್ತೆ ಅದನ್ನೆಲ್ಲವೂ ಕೂಡ ಮೆಟ್ಟಿ ನಿಲ್ಲುವಂತಹ ಒಂದು ಸುಷ್ಟು ಜ್ಞಾನ ಪರಿಪೂರ್ಣ ಜ್ಞಾನ ಪಡೆಯಬೇಕಾದಂತಹ ಒಂದು ಸಾಮರ್ಥ್ಯ ಬರುತ್ತೆ ಇದು ಬಂದಾಗ ತೂರಿ ತರ್ಕಾಭಾಸಗಳೆದು ಮಿಥ್ಯಾ ಪ್ರಪಂಚವೆಂಬ ಕಾಳನ್ನು ಕಡೆ ಮಾಡಿ ಪ್ರಪಂಚ ಮಿಥ್ಯಾ ಅಥವಾ ಬೇರೆಯಾದಂತಹ ಏನೇನೋ ನಮ್ಮ ತತ್ವವಾದಕ್ಕೆ ಸರಿ ಬರದೇ ಇರತಕ್ಕಂತಹ ಏನು ವಾದಗಳಿದೆ ಅದರಲ್ಲೂ ಕೂಡ ಪ್ರಬಲವಾದಂತಹ ತರ್ಕಗಳಿದೆ ಆ ತರ್ಕಗಳನ್ನು ಅಧ್ಯಯನ ಮಾಡಿ ಆ ತರ್ಕ ಯಾಕೆ ತಪ್ಪು ಅನ್ನೋದನ್ನು ತಿಳ್ಕೊಂಡಾಗ ಸಫಲ ಸಹಕಾರದಲ್ಲಿ ಸುಗ್ಗಿ ಮಾಡಿಸಲಾಗಿ ಆಮೇಲೆ ಸುಗ್ಗಿ ಮಾಡೋದು ಹಾಗಾಗಿ ಎಲ್ಲವನ್ನು ಒಟ್ಟು ಹಾಕಿ ಸುಗ್ಗಿ ಕಾಲ ಅಂತಂದರೆ ರೈತನಿಗೆ ತುಂಬ ಸಂತೋಷದ ಕಾಲ ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಆಧ್ಯಾತ್ಮ ಜ್ಞಾನದ ಪರಿಪಾಕವನ್ನು ಹೊಂದಿ ಒಳ್ಳೆಯ ಸುಷ್ಟು ಜ್ಞಾನ ಪರಿಪೂರ್ಣ ಜ್ಞಾನವನ್ನು ಹೊಂದಿದಾಗ ಸಾಧಕನಿಗೆ ಸಂತೋಷವಾಗುತ್ತೆ ಅವನು ಆನಂದ ಸ್ಥಿತಿಯನ್ನು ತಲುಪ್ತಾನೆ ಸಾಧನೆಯ ಉತ್ತುಂಗದಲ್ಲಿ ಅವನು ಆನಂದವನ್ನು ಅನುಭವಿಸ್ತಾನೆ ಈ ರೀತಿ ಮಾಡಿದಾಗ ಏಕೋ ಬ್ರಹ್ಮದ ಗತಿ ನಿಧಾನ ರಾಶಿಯು ದೋರಿ ಈಗ ನಮಗೆ ಸ್ಪಷ್ಟವಾಗಿ ಯಾವುದಪ್ಪ ನಿಜವಾದ ಕಾಳು ಯಾವುದು ಹೊಟ್ಟು ಯಾವುದು ಟೊಳ್ಳು ಕಾಳು ಅನ್ನೋದು ಹೇಗೆ ಗೊತ್ತಾಗುತ್ತೋ ಹಾಗೆ ಪರಿಪೂರ್ಣ ಜ್ಞಾನ ನಿಜವಾದದ್ದು ಯಾವುದು ಯಾವುದು ಯಥಾರ್ಥ ಯಾವುದು ಅಯಥಾರ್ಥ ಯಾವುದು ಮಿಥ್ಯಾ ಯಾವುದು ಸತ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗೆ ಗೊತ್ತಾದಾಗ ನಮಗೆ ಜನ್ಮ ಮರಣದ ಕೊಯ್ಲಿಯ ಸುಟ್ಟು ಆಯ್ತು ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆದಮೇಲೆ ರೈತ ಏನು ಮಾಡ್ತಾನೆ ಆಮೇಲೆ ಆ ಭೂಮಿಯಲ್ಲಿ ಇನ್ನೂ ಉಳಿದಿರುತ್ತೆ ಆ ಭೂಮಿ ಸಫಲ ಆಗಬೇಕಲ್ವಾ ಫಲವತ್ತಾಗಬೇಕಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾನೆ ಎಲ್ಲ ಸ್ಟೇಬಲ್ ಬರ್ನಿಂಗ್ ಅಂತ ಕರೀತಾರಲ್ವ ಹಾಗಾಗಿ ಅದೆಲ್ಲವನ್ನು ಕೂಡ ಸುಡ್ತಾನೆ ಹಾಗೆ ಇಲ್ಲೂ ಕೂಡ ನಮ್ಮಲ್ಲಿ ಸುಡಬೇಕೇನು ಜನ್ಮ ಮರಣ ಮತ್ತೆ ಜನ್ಮ ಪಟ್ಬಿಟ್ರೆ ಎಷ್ಟು ಕಷ್ಟ ಮತ್ತೆ ಜನ್ಮ ಪಟ್ಟು ಮತ್ತೆ ಮರಣ ಈ ರೀತಿ ಆಗಿಬಿಟ್ರೆ ಜನನ ಮರಣ ಸಂಕೋಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮೋಕ್ಷ ಪಡೆಯೋದು ಹೇಗೆ ಹಾಗಾಗಿ ಆ ಪರಮಾತ್ಮನ ಅನುಗ್ರಹದಿಂದ ಏನಾಗಬೇಕು ಜನ್ಮ ಮರಣದ ಕೊಯ್ಲಿಯ ಸುಟ್ಟು ಉರುಹಿ ಭಸ್ಮ ಮಾಡಿಬಿಡಬೇಕು ಅಂದರೆ ಏನು ಅಂದರೆ ಈ ಕರ್ಮಗಳೇನಿದೆ ಇದನ್ನು ಕಿತ್ತಿದ ತಕ್ಷಣ ಅದು ಹೋಗೋದು ಯಾವುದು ಅಂತಂದರೆ ಪರಮಾತ್ಮ ಅನುಗ್ರಹ ಇದ್ದರೆ ಮಾತ್ರ ಹೋಗೋದು ಈ ಮೂರು ರೀತಿಯಾದಂಥ ಕರ್ಮಗಳಿದೆ ಆಗಾಮಿ ಸಂಚಿತ ಪ್ರಾರಬ್ಧ ಅಂತ ಈ ಪರಮಾತ್ಮನ ಅನುಗ್ರಹ ಇಷ್ಟೆಲ್ಲ ಸಾಧನೆ ಮಾಡಿದಾಗ ಅಪರೋಕ್ಷ ಜ್ಞಾನವಾಯಿತು ಅಂತಾದರೆ ಅವಾಗೇನಾಗುತ್ತೆ ಆಗಾಮಿ ಮತ್ತು ಸಂಚಿತ ಎರಡೂ ಕೂಡ ನಾಶ ಆಗುತ್ತೆ ಆಗಾಮಿ ಅಂತಂದರೆ ಮುಂದೆ ಬರ್ಬೋದಾದದ್ದು ಸಂಚಿತ ಅಂದರೆ ಹಿಂದೆ ನಾವು ಕೂಡಿಟ್ಟಿದ್ದು ಅದೆಲ್ಲವೂ ಕೂಡ ನಾಶ ಆಗುತ್ತೆ ಪರಮಾತ್ಮನ ಒಂದು ಅನುಗ್ರಹದಿಂದಾಗಿ ಈ ಪ್ರಾರಬ್ಧ ಏನಿದೆ ನಾವೀಗ ಅನುಭವಿಸ್ತಾರೋಂಥ ಚೀಲ ಆ ಚೀಲ ಏನಿದೆ ಅದನ್ನು ನಾವು ಅನುಭವಿಸಲೇಬೇಕು ಆ ಪರಮಾತ್ಮನ ವಿಶೇಷ ಅನುಗ್ರಹ ಇದ್ದರೆ ಆ ಪ್ರಾರಬ್ಧವನ್ನು ಕೂಡ ಪರಮಾತ್ಮ ಕಮ್ಮಿ ಮಾಡ್ತಾನಂತೆ ಹಾಗಾಗಿ ಆ ಜನ್ಮ ಆ ಪ್ರಾರಬ್ಧದಿಂದಲೂ ಕೂಡ ನಮಗೆ ಇನ್ನೊಂದು ಜನ್ಮ ಬರಬಾರದು ಅಂತಂದರೆ ಅತ್ಯುತ್ಕಟವಾದ ಭಕ್ತಿಯನ್ನು ಮಾಡಿದಾಗ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ಅವನು ಏನು ಮಾಡ್ತಾನೆ ಉಪಮರ್ದಂಚ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದಾಗೆ ಪರಮಾತ್ಮ ತನ್ನ ಇಚ್ಛಾಶಕ್ತಿಯಿಂದ ಪ್ರಾರಬ್ಧ ಕರ್ಮವನ್ನು ಕೂಡ ಕಮ್ಮಿ ಮಾಡಿ ಮತ್ತೆ ವೇಗವಾಗಿ ತನ್ನ ಗಮ್ಯವನ್ನು ಮೋಕ್ಷವನ್ನು ತಲುಪಲಿಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ ಎಂಥ ಸೂಕ್ಷ್ಮ ಪ್ರಮೇಯಗಳನ್ನು ಹೇಳಿದ್ದಾರೆ ದಾಸರು ಉರುಹಿ ಸದ್ಗತಿ ಮುಕ್ತಿ ಸುಕಾಲ ಸಾಧನವಿತ್ತು ಆಗ ಪರಮಾತ್ಮ ಸುಕಾಲವಾದಂಥ ಆ ಸಾಧನಕ್ಕೆ ಫಲವಾದಂಥ ಮುಕ್ತಿಯನ್ನು ನನಗೆ ಕೊಟ್ಟು ಮೂಢಮಹಿಪತಿ ಪ್ರಾಣ ಸದ್ಗಯಿಸಲಾಗಿನ್ನು ಇಂತಹ ಒಂದು ಸದ್ಗತಿಯನ್ನು ನನಗೆ ಕರುಣಿಸು ಅಂತ ಆ ಮಹಿಪತಿದಾಸರು ಒಂದು ಕೃಷಿ ಈ ಕಡೆ ಅಧ್ಯಾತ್ಮ ಎರಡನ್ನೂ ಕೂಡ ಹೇಗೆ ಸಮಾನವಾಗಿ ನೋಡಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ಅಪರೂಪವಾದಂತಹ ದಾಸ ಸಾಹಿತ್ಯದ ಒಂದು ರಚನೆಯನ್ನು ನಮಗೆ ಕೊಡಮಾಡಿದ್ದಾರೆ ಅದನ್ನು ಅರ್ಥೈಸಿಕೊಂಡು ಅದು ಎಷ್ಟು ಸುಂದರವಾಗಿದೆ ಅದನ್ನು ನಿರೂಪಿಸಿದರೆ ಯಾವ ರೀತಿ ಅದು ಆನಂದ ಆಗುತ್ತೆ ಅದು ಆ ಮಾರ್ಗದಲ್ಲಂತೂ ಸಾಗೋದು ಬಹಳ ಕಷ್ಟ ಆದರೆ ಅವ್ರು ನಿರೂಪಿಸಿ ಅವರು ಯಾವ ರೀತಿಯಲ್ಲಿ ಹೋಗಿದ್ದಾರೆ ಅನ್ನೋದರ ಸುಳಿ ನಮಗಿದಲ್ಲಿ ಸಿಗುತ್ತೆ ಹಾಗಾಗಿ ಅಂತಹ ಒಂದು ಅಪರೂಪದ ಒಂದು ಹಳ್ಳಿಯ ಕೃಷಿ ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ಅದಕ್ಕೂ ಮತ್ತು ಆಧ್ಯಾತ್ಮಕ್ಕೂ ಸಾಧನೆಗೂ ಯಾವ ರೀತಿಯ ನಂಟಿದೆ ಅನ್ನೋದನ್ನು ಬಹಳ ಗ್ರಾಮೀಣವಾದಂಥ ಶೈಲಿಯಲ್ಲಿ ನಿರೂಪಿಸಿ ನಮಗೆ ಒಂದು ಅದ್ಭುತವಾದಂತಹ ಪ್ರಪಂಚವನ್ನು ಮಹಿಪತಿದಾಸರು ತೋರಿಸ್ಕೊಟ್ಟಿದ್ದಾರೆ ಅವರ ಆರಾಧನಾ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಶ್ರೀಮತಿ ಲಕ್ಷ್ಮೀ ಮತ್ತು ಕುಟುಂಬದವರು ಅವರಿಗೆ ಮಹಿಪತಿದಾಸರ ಮತ್ತು ತದಂತರ್ಯಾಮಿಯಾದಂತಹ ಮಧ್ವಾಂತರ್ಯಾಮಿಯಂತಹ ಶ್ರೀಕೃಷ್ಣರ ಅನುಗ್ರಹವನ್ನು ಬೇಡಿ ಇದೇ ರೀತಿ ನಿರಂತರ ಜ್ಞಾನ ಸಹಕಾರವನ್ನು ಅವರು ಕೊಡ್ತಾ ಇರಲಿ ಅಂತ ಆ ಪರಮಾತ್ಮನಲ್ಲಿ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಪ್ರಾರ್ಥಿಸ್ತಾ ಇದ್ದೆ ಶ್ರೀಕೃಷ್ಣ ಅರ್ಪಣಮಸ್ತು.